ನೀಡಲಾಗಿದೆ ಮತ್ತು ಅವರಿಗೆ ಪೌರಕಾರ್ಮಿಕರಿಗೆ ನಾವು ಅವರ ವಸತಿ ಉದ್ದೇಶಕ್ಕೋಸ್ಕರ ಈಗಾಗಲೇ ಈ ಸದರಿ ಜಾಗದಲ್ಲಿ ಸರ್ವೆ ನಂಬರ್ 171 ಐದು ಕುಂಟೆ ಜಾಗವನ್ನು ನಾವು ಸ್ಕೆಚ್ ಮಾಡಿ ಅಲ್ಲೇ ಮನೆ ಉಪವಿಭಾಗಾಧಿಕಾರಿಗೆ ಕಳಿಸಿ ಅವರು ಕೂಡ ಆಲ್ರೆಡಿ ಡಿ ಸಿ ಸಾಹೇಬರಿಗೆ ಇದರ ಪ್ರಸ್ತಾವನೆಯನ್ನು ಕಳಿಸಿದರೆ ಇನ್ನೊಂದು ವಾರದಲ್ಲಿ ಅವರಿಗೆ ಈ ಜಾಗವನ್ನು ಮಂಜೂರಿ ಮಾಡಿ ಪಂಚಾಯತಿಗೆ ಹಸ್ತಾಂತರ ಮಾಡ್ತೀವಿ. ಪಂಚಾಯತರು ಈಗಾಗಲೇ ಅವ್ರಿಗೆ ಮನೆ ಕಟ್ಟೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಮಂಜೂರಿ ಆದ ಬಂದ ತಕ್ಷಣ ಲ್ಯಾಂಡನ್ನ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿ ಇನ್ನೊಂದು ತಿಂಗಳು ಒಳಗಡೆ ಆ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡಿ ಅವ್ರೇನು ಪೌರಕಾರ್ಮಿಕರಿಗೆ ಮನೆ ಇಲ್ಲ ಮನೆ ಕಟ್ಟಿಸುವಂಥ ವ್ಯವಸ್ಥೆಯನ್ನು ನಾನು ಈ ವರ್ಷದಲ್ಲಿ ಮಾಡಿ ಇನ್ನೊಂದು ತಿಂಗಳು ಒಳಗಡೆ ಮಾಡ್ತೀನಿ ಅನ್ನೋ ವಿಚಾರವನ್ನು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರ್ತಾ ಇದ್ದಾರೆ ಮಾತಾಡ್ತೀನಿ. ಹೇಳಿ ಪಂಚಾಯತಿ ಮೆಂಬರೇ ಕೂಡ ಅವನೇ ಆಗಿರೋದ್ರಿಂದ ಅವನು ಮಾಡಿಸ್ಕೋಬೇಕು ಅವನೇ ಹೇಳ್ತೀವಿ ಇವರೊಳಗೆ ಮತ್ತು ಬಿಡಿಯವ್ರಿಗೆ. ಸುಸ್ತು ಸೋಲು ಭಾಳ ಇತ್ತು. ಹೊಲದ ಮನೆ ಕೆಲಸ ಮಾಡೋಕ್ಕೆ ಭಾಳ ಹಿಂಸೆ ಆಗ್ತಿತ್ತು. ಎಲ್ಲ ತೋಟನೆಲ್ಲ ಮಾಡ್ಕೊಂಡಿದ್ದೀನಿ, ಇದನ್ನ ಹೆಂಗಪ್ಪ ಮಾಡೋದು ಅಂತ ಒಂಥರ ಮನಸ್ಸಿಗೆ ಭಾಳ ಫೀಲ್ ಆಗ್ತಿತ್ತು. ಗ್ಲೂಕೋಸ್ ಲೆವೆಲ್ನಲ್ಲಿ ನಾನು ಎಲ್ಲಿ ನನಗೆ ತೊಂದರೆ ಮಾಡುತ್ತೋ ಅಂತ ಭಾಳ ಮಾನಸಿಕವಾಗಿ ನೊಂದ್ಬಿಟ್ಟಿದ್ದೆ. ಅಮೃತವನಿ ಡಿ ಪಿ ಎಸ್ ತೊಗೊಳಂತಿದ್ಮೇಲೆ ಯಾವ ಸುಸ್ತು ಇಲ್ಲ, ಯಾವ ಸೋಲು ಇಲ್ಲ, ಗ್ಲೂಕೋಸ್ ಲೆವೆಲ್ ನಾರ್ಮಲ್ ಆಗಿ ಬಂದಿದೆ. ಎಲ್ಲ ಗರಿ ಎಲ್ಲ ನಾನೇ ತೆಗೆದಾಕ್ತೀನಿ, ಗುಣಿ ಮಾಡ್ತೀನಿ, ನನಗೆ ಫುಲ್ ಎನರ್ಜಿ ಬಂದಿದೆ. ನನಗೆ 65 ಅನ್ನೋದೇ ಮರ್ತು ಬಿಟ್ಟಿದ್ದೀನಿ. ಈಗ ನಾನು ಆಲೇ 35-40 ವರ್ಷದ ಯುವಕನಾಗಿ ಕೆಲಸ ಮಾಡೋಕ್ಕೆ ಹತ್ತಿದ್ದೀನಿ. ನನ್ನ ಆರೋಗ್ಯದ ಭರವಸೆ ಅಮೃತವನಿ ಡಿ ಪ್ಲಸ್.